ಶಿವರಾತ್ರಿ ಹಬ್ಬದ ದಿನ ಬೆಳಗಿನ ಜಾವ 7 ಗಂಟೆಗೆ ಪೂಜಾ ಕಂಕರ್ಯಗಳು ಪ್ರಾರಂಭವಾಗುತ್ತವೆ. ರಾತ್ರಿ ಇಡೀ ರಾತ್ರಿ, ಆ ಒಂದು ಏನು ಮಂಗಳವಾರ 1ನೇ ತಾರೀಕು ಪ್ರಾರಂಭ ಬೆಳಗಿನ ಜಾವ ಆದರೆ ಇಡೀ ರಾತ್ರಿ ಪೂಜೆಗಳು ಅಭಿಷೇಕಗಳು ಇರ್ತವೆ. ವ್ಯವಸ್ಥೆಯನ್ನು ಭಕ್ತಾದಿಗಳಿಗೆ ಸಲುವಾಗಿ ನಾವು ಮಾಡಿಕೊಂಡಿರುವಂಥದ್ದು ಈ ಒಂದು ಕಾರ್ಯಕ್ರಮ. ಬಹುಮುಖ್ಯವಾಗಿ ನಮ್ಮ ಶಾಸಕರು, ಈಗ ಸಚಿವರು ಆದಂಥ ಮುನಿರತ್ನ ಅಣ್ಣನವರು ಪ್ರತಿ ವರ್ಷ ಈ ದೇವಸ್ಥಾನದ ಪೂಜೆಗೆ ಬರ್ತಾರೆ. ಕೇವಲ ನನ್ನ ವಾರ್ಡ್ ಮಾತ್ರ ಅಲ್ಲ, ಅಕ್ಕಪಕ್ಕದ ಪ್ರದೇಶಗಳು, ಈ ಕುರುಬ್ರಳ್ಳಿ ಇರ್ಬೋದು, ಈ ಕಡೆ ನಂದಿನ ಲೇಔಟ್ ಇರ್ಬೋದು, ಈ ಕಡೆ ಕೊಟ್ಟಿಗೆಪಳ್ಳಿ, ಎಲ್ಲರೂ ಸಹ ಈ ಒಂದು ಪೂಜೆಗೆ ಬರ್ತಾರೆ. ಒಟ್ಟು 10,000 ಲಾಡು ಪ್ರಸಾದವನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ. ಇದು 10,000 ಲಾಡು ಸಹ ಖಾಲಿಯಾಗುತ್ತೆ. ಹೋದ ವರ್ಷನೂ ಇದೇ ರೀತಿ ನಾವು ವ್ಯವಸ್ಥೆ ಮಾಡಿದ್ದು, ಆದರೆ ಹೋದ ಬಾರಿ ಏನಾಗಿತ್ತು ಅಂದರೆ ಕೊರೋನಾ ಇದ್ದುದರಿಂದ ಒಂದು ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು, ಆದರೆ ಇಂದಿನ ಅವಧಿಯಲ್ಲೆಲ್ಲ ಜನ ಬಂದಿದ್ದಾರೆ. ಮತ್ತೊಂದು ಏನಂತ ಅಂದರೆ, ನಮ್ಮ ಒಂದು ಲಗ್ಗೆರೆ ಪ್ರದೇಶದಲ್ಲೇ ಸಹ ಮಾನ್ಯ ಸಚಿವರು ಪ್ರತಿ ವರ್ಷ ಶಿವರಾತ್ರಿಯನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ರು. ನಮ್ಮ ದೇವಸ್ಥಾನದಲ್ಲಿ ವಿದ್ಯಾಗಣಪತಿ ಮತ್ತು ಈಶ್ವರ ಸಮೇತ ಪಾರ್ವತಿ ಅಮ್ಮನವರ ದೇವಸ್ಥಾನದಲ್ಲೇ ನಮ್ಮ ಭಕ್ತಾದಿಗಳಿಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ, ಅದರಲ್ಲೂ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದಂಥ ಭಕ್ತರಿಗೆ ಈ ರೀತಿಯ ಒಂದು 800 ಗ್ರಾಮ್ ಬರುತ್ತೆ ಈ ಲಾಡು. ಈ ಲಾಡನ್ನು ಅವರಿಗೆ ವಿಶೇಷವಾಗಿ ಒಂದು ಅರ್ಚನೆ ಮಾಡಿ, ಒಂದು ಅವ್ರಿಗೆ ಒಂದು ಹಾರವನ್ನು ಹಾಕಿ ಸಾಲು ಒದಿಸಿ ಒಂದು ವಿಶೇಷವಾದ ಗೌರವವನ್ನು ಸಲ್ಲಿಸ್ತೀವಿ. ಯಾಕೆಂದರೆ ಅವತ್ತು ದೇವಸ್ಥಾನ ಕಟ್ಟಲಿಕ್ಕೆ ತುಂಬ ಸಹಾಯ ಮಾಡಿದಂಥವ್ರು. ಇದೊಂದು 200 ಲಾಡು ಇದೆ, ಇದು ಒಂದು ಇದು 1,000 ಲಾಡು ಮಾಡಿದ್ದೀವಿ ಈ ಸೈದ್ದು. ಇದು ಬರ್ತಕ್ಕಂಥ ಮುಖ್ಯವಾದಂಥ ಭಕ್ತಾದಿಗಳಿಗೆ ಅರ್ಚನೆ ಮಾಡಿಸ್ದಂಥವ್ರಿಗೆ. ಮತ್ತು ನಾನು ರಾಜಕೀಯವಾಗಿ ಈ ಒಂದು ಕ್ಷೇತ್ರದ ಈ ವಾರ್ಡ್ನಲ್ಲಿ ಇರೋದ್ರಿಂದ ವಾರ್ಡ್ನಲ್ಲಿ ಬರ್ತಕ್ಕಂಥ ಪ್ರಮುಖರಿಗೆ 1,000 ಲಾಡನ್ನು ಇದು ಮಾಡಿಸಿದ್ದೀನಿ. ಅದೇ ರೀತಿ ಇದು ಈ ಥರದ ಲಾಡು, ಇದು ಎಲ್ಲ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಯಾರಿಗೂ ಸಹ ಪ್ರಸಾದ ಇಲ್ಲದೇ ಕಳಿಸಲ್ಲ. ಇದೆಲ್ಲ ಉಚಿತವಾಗಿ ಕೊಡೋದು, ನಾವು ಯಾವುದೇ ಒಂದು ಚಾರ್ಜ್ ಮಾಡೋದಿಲ್ಲ. ಇದು ಸಾಲದೇ ಇದಲ್ಲದೇ ಬೂಂದಿ ಮಾಡಿಸಿದ್ದೀನಿ, ಸುಮಾರು 150 ಕೆಜಿಯಷ್ಟು ಬೂಂದಿ ಇದೆ. ಸಾಲಿನ ಅಂದರೆ ಬೂಂದಿಯನ್ನು ಸಹ ಕೊಡ್ತೀವಿ. ಯಾರಿಂದ ಯಾವುದೇ ರೀತಿಯ ಈ ಪ್ರಸಾದಕ್ಕೆ ದೇವಸ್ಥಾನದ ಟ್ರಸ್ಟ್ ಹಣವನ್ನು ಸಹ ನಾವು ಬಳಸಲ್ಲ, ಅಥವಾ ಸಾರ್ವಜನಿಕರಿಂದ ಸಹ ಹಣವನ್ನು ನಾವು ಸಂಗ್ರಹ ಮಾಡಲ್ಲ. ನಾನು ಮತ್ತು ನನ್ನ ಕೆಲವು ಸ್ನೇಹಿತರುಗಳು ಸತತವಾಗಿ 18 ವರ್ಷದಿಂದ ಈ ಕೆಲಸವನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಯುತ್ತೆ. ಉದ್ದೇಶ ಇಷ್ಟೇ, ಏನಿವತ್ತು ಈ ಒಂದು ಪ್ರಸಾದವನ್ನು ನಾವಲ್ಲಿ ಉಚಿತವಾಗಿ ಕೊಡಬೇಕು, ಬಂದಂಥವ್ರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂದರೆ, ಈಗ ನಾವೆಲ್ಲ ಒಂದು ಕಡೆ ನಮ್ಮ ಕ್ಷೇತ್ರ ಅಥವಾ ನಮ್ಮ ವಾರ್ಡ್ಬಿಟ್ಟು ಹೊರಗಡೆ ಹೋದಾಗ ನಮಗೆ ಕರೆದು ವಿಶೇಷವಾಗಿ ಒಂದು ಹಾರ ಹಾಕಿ ಒಂದು ಪ್ರಸಾದವನ್ನು ಕೊಟ್ಟಾಗ ನಾನು ಆ ಒಂದು ಖುಷಿಯನ್ನು ಅನುಭವಿಸಿದ್ದೀನಿ. ಅದು ಸ್ವತಃ ನನ್ನ ಅನುಭವ. ಅದೇ ರೀತಿ ನಮ್ಮ ದೇವಸ್ಥಾನಕ್ಕೆ, ಯಾಕೆಂದರೆ ನಾನು ಈ ದೇವಸ್ಥಾನದ ಅಧ್ಯಕ್ಷ, ನಮ್ಮ ದೇವಸ್ಥಾನಕ್ಕೆ ಅದೊಂದು ದಿನ ಬಂದು ಶಿವರಾತ್ರಿ ಹಬ್ಬದಲ್ಲಿ ಬಂದಂಥ ಜನ ತೃಪ್ತಿಯಿಂದ ಖುಷಿಯಿಂದ ದೇವರ ದರ್ಶನವನ್ನು ಮಾಡಬೇಕು. ಈ ದೇವಸ್ಥಾನದಲ್ಲಿ ಈ ಕಮಿಟಿಯವರು ನಮಗೊಂದು ವಿಶೇಷವಾದ ಗೌರವವನ್ನು ಕೊಟ್ಟಿರುವಂಥ ಆ ಜನಗಳಲ್ಲಿ ಭಾವನೆ ಬಂದು ಒಂದು ಒಳ್ಳೆಯ ಭಾವನೆ ಇರಬೇಕು ಅನ್ನೋ ಉದ್ದೇಶದಿಂದ ನಾವಿಷ್ಟು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸರ್. ದಯಮಾಡಿ ಎಲ್ಲ ಭಕ್ತಾದಿಗಳು ಸಹ ಶಿವರಾತ್ರಿ ಹಬ್ಬದ ದಿನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ಪರಮಾತ್ಮನ ದರ್ಶನವನ್ನು ಮಾಡಿ ಆ ಪೂಜೆಯಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ಈ ಒಂದು ವಾಹಿನಿ ಮುಖಾಂತರ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ.